ಮೈ ಚಾನಲ್ ಕಾವೇರಿ ಬ್ಲಾಗ್ಸ್ ಕನ್ನಡ. ನಂಡೇನ ನಾನು ಒಂದು ಲೋಟ ಬಿಸಿನೀರು ಮತ್ತು ಒಂದು 5 ನೆನೆಸಿರೋ ಬಾದಾಮಿಯಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಯೋಗ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಆ ಯೋಗಕ್ಕೂ ಮುಂಚೆ ಸ್ವಲ್ಪ ವಾರ್ಮಪ್ ಮಾಡಿಕೊಂಡು ಅದಾದಮೇಲೆ ಮಾಡ್ಕೊಳ್ಳೋ ಅಂಥದ್ದು ಇವತ್ತು ಬಟರ್ಫ್ಲೈ ಆಸನನ ಮಾಡ್ಕೊಳ್ತಾ ಇದ್ದೀನಿ. ಪೀರಿಯಡ್ಸ್ ಟೈಮಲ್ಲಿ ತುಂಬ ಹೊಟ್ಟೆ ನೋವಿದೆ ಅಂತ ಅಂದರೆ ಸ್ವಲ್ಪ ರಿಲೀಫ್ ಆಗೋವಂಥದ್ದು, ಸೊ ಅದಕ್ಕೋಸ್ಕರ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಯೋಗ ಮಾಡೋದ್ರಿಂದ ಬರೀ ವೆಯ್ಟ್ ಲಾಸ್ ಅಂತ ಅಲ್ಲ, ತುಂಬ ನಮ್ಮ ಬಾಡಿ ಫುಲ್ ಕಾಮಾಗಿ ಇಟ್ಕೊಳ್ಳೋದಕ್ಕೆ, ದಿನಪೂರ್ತಿ ಮೂಡ್ ಸ್ವಿಂಗ್ಸ್ ಆಗೋದಾಗಿರ್ಬೋದು, ಮಕ್ಕಳು ಇದ್ದರೆ ತುಂಬ ಕೋಪ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ. ಸೊ ಅದರಿಂದ ನಾವು ಯೋಗ ಮಾಡ್ಕೊಳ್ಳೋದ್ರಿಂದ ನಾವು ತುಂಬ ಕಾಮಾಗಿರ್ತೀವಿ, ಹಾಗೆ ನೆಕ್ ಪೈನು ಬ್ಯಾಕ್ ಪೈನು ತುಂಬ ಕಮ್ಮಿ ಆಗುತ್ತೆ. ನನಗಂತೂ ಯೋಗ ಮಾಡ್ಕೊಳ್ಳುವಾಗ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ರೆ ಮತ್ತೆ ಒಂಥರ ಏನೋ ಲಾಸ್ಟ್ ಅನ್ನೋ ಥರ ಫೀಲಿಂಗ್ ಅನಿಸ್ತಾ ಇರುತ್ತೆ. ಸೊ ದಿನದಲ್ಲಿ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಯೋಗ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಫೀಲಿಂಗ್ ಅಂತ ಹೇಳಿ. ಸೊ ನಾನು ಇಷ್ಟಾಗುತ್ತೆ ಅಷ್ಟು ಯೋಗನ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗೆ ಯಾರ್ಯಾರು ಪ್ರೆಗ್ನೆನ್ಸಿ ಆದಮೇಲೆ ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದೀರಾ, ಸಿ ಸೆಕ್ಷನ್ ಆಗಿದೆ ಅನ್ನೋರು ಕೂಡ, ಕೆಲವೊಂದಷ್ಟು ನಮ್ಮ ಹೊಟ್ಟೆಗೆ ಅಂತಲೇ ಪ್ರೆಷರ್ ಹಾಕಿ ಮಾಡೋ, ಪ್ರೆಷರ್ ಅಂತ ಅಲ್ಲ ಬರೀ ಹೊಟ್ಟೆ ಭಾಗಕ್ಕೆ ಕಾನ್ಸಂಟ್ರೇಟ್ ಮಾಡಿ ಮಾಡೋ ಯೋಗಗಳಿದೆ. ಸೊ ಡಯಾಸ್ಟಿಸಿಸ್ ರೆಕ್ಟಿ ಅಂದರೆ ತುಂಬ ಹೊಟ್ಟೆ ಇದೆ ಕರಗಿಸೋಕ್ಕೆ ಆಗ್ತಿಲ್ಲ ಅಂದರೆ ಆ ಥರ ಯೋಗಗಳನ್ನ ನೋಡ್ಕೊಂಡು ಮಾಡ್ಕೊಳ್ಬೋದು. ಸೊ ಇವತ್ತೊಂದು ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ, ಎರಡು ದೊಡ್ಡ ಪತ್ರೆ, ಸ್ವಲ್ಪ ಕೆಚ್ಕೊಂಡಿರೋ ಮೆಣಸು, ಶುಂಠಿ, ಅಜ್ವೈನು, ಸ್ವಲ್ಪ ಅರಿಶಿನ ಮತ್ತು ಬೆಲ್ಲ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಈ ಡ್ರಿಂಕ್ ಮಾರ್ನಿಂಗ್ ಕುಡಿಯೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ. ಫ್ಯಾಟ್ ಕಟ್ಟರ್ ಡ್ರಿಂಕ್ ಅಂತಲೂ ಹೇಳ್ಬೋದು, ಅಥವಾ ಬಿಸಿ ಬಿಸಿಯಾಗಿ ಏನಾದರೂ ಕುಡಿಬೇಕು ಅನಿಸ್ತಾ ಇರುತ್ತೆ ಅಲ್ವಾ ಮಾರ್ನಿಂಗ್ ಹೊತ್ತು, ಆ ಥರ ಆರಾಮಾಗಿ ಕುಡ್ಕೊಳ್ಬೋದು. ವೆಯ್ಟ್ ಮ್ಯಾನೇಜ್ ಮಾಡೋದಕ್ಕೆ, ಹಾಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನಿವತ್ತು ಒಂದು ಕರ್ಬೂಜ ಹಣ್ಣಿಂದು ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಮಸ್ಕ್ ಮೆಲನ್ ಏನು ಹೇಳ್ತೀವಿ ಅದರದ್ದು, ಸೊ ಒಳಗಡೆ ಎಲ್ಲ ತಿಳಿನ ತಗೊಂಡು ನಾನು ಹಣ್ಣು ಕಟ್ ಮಾಡಿಕೊಂಡು ಸ್ವೀಟ್ನೆಸ್ಗೋಸ್ಕರ ಬನಾನಾ ಮತ್ತು ಡೇಟ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಅಷ್ಟೇ ತುಂಬ ಫ್ರೆಶ್ ಅನಿಸುತ್ತೆ ನನಗೆ ಫ್ರೂಟ್ ತಿನ್ನುವಾಗ, ಏನೋ ಒಂಥರ ತುಂಬ ಕೂಲಾಗಿ ಸ್ವಲ್ಪ ಫ್ರೆಶ್ ಫೀಲಿಂಗ್ನ ಕೊಡುತ್ತೆ ಹಣ್ಣು. ಹಾಗೆ ಕೂಡ ರಸಾಯನ ಥರ ಮಾಡಿಕೊಂಡು ತಿನ್ಬೋದು, ಇದಕ್ಕೆ ಸ್ವಲ್ಪ ಕಾಯಿತುರಿ, ಬೆಲ್ಲ ಮತ್ತು ಏಲಕ್ಕಿ ಪೌಡರ್ನ ಹಾಕ್ಕೊಂಡು. ಸೊ ನಾನಿವತ್ತು ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಬರೀ ಒಂದು ಫ್ರೂಟ್ ಬೌಲ್ ಮಾಡ್ಕೊಳ್ಳೋಣ ಅಥವಾ ರಸಾಯನ ಥರ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಸೊ ಅವರಿಗೆ ಕಾಯಿತುರಿ ಮತ್ತು ಬೆಲ್ಲನ ಹಾಕ್ಬಿಟ್ಟು ಕೊಡ್ತಾ ಇದ್ದೀನಿ. ನಾನು ಮಿಕ್ಸಿ ಜಾರಲ್ಲಿ ಮಸ್ಕ್ ಮೆಲನ್ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಬನಾನನ ಕಟ್ ಮಾಡಿಕೊಂಡು ಹಾಕ್ಕೊಳ್ತೀನಿ. ಸೊ ಬನಾನಾ ತಿಂದರೆ ದಪ್ಪ ಆಗ್ತೀವಿ ಅಂತ ಅಂದ್ಕೊಳ್ತಾರೆ, ಖಂಡಿತ ದಪ್ಪ ಆಗಲ್ಲ. ಇದರಲ್ಲಿ ಫುಲ್ ವೈಟಮಿನ್ಸ್ ರಿಚ್ ಇರುತ್ತೆ, ಹಾಗೆ ಒಂದು ಎನರ್ಜಿ ಪ್ಯಾಕ್ಡ್ ವಿತ್ ಎನರ್ಜಿ ಅಂತಲೇ ಹೇಳ್ಬೋದು. ಸ್ಪೋರ್ಟ್ಸ್ ಪರ್ಸನ್ಸ್ಗಾಗಿರ್ಬೋದು ಅಥವಾ ಜಿಮ್ಗೆ ಹೋಗ್ಬೇಕಾದ್ರೆ ಹೇಳ್ತಾರೆ, ಜಿಮ್ಗೂ ಮುಂಚೆ ಬನಾನನ ತಿನ್ನಿ ಅಂತ. 90 ಮಿನಿಟ್ಸ್ ಎರಡು ಬನಾನನ ತಿಂದರೆ 90 ನಿಮಿಷ ನಾವು ಯಾವುದೇ ಸುಸ್ತಿಲ್ಲದೆ ನಾವು ವರ್ಕೌಟ್ ಮಾಡ್ಬೋದು ಅಂತ. ಹಾಗೆ ಸ್ಪೋರ್ಟ್ಸ್ ಪರ್ಸನ್ಗೂ ಬನಾನನ ಕೊಡ್ತಕ್ಕಂಥದ್ದು ಬೇರೆ ಯಾವ ಫ್ರೂಟ್ನೂ ಕೊಡಲ್ಲ, ನಮಗೆ ಕೈಗೆ ಎಟ್ಕೋ ಬೆಲ್ಲೂ ಸಿಗುತ್ತೆ, ಹಾಗೆ ತುಂಬ ವೈಟಮಿನ್ಸ್ ರಿಚ್ ಇರುತ್ತೆ, ಅದು ತುಂಬ ಹಣ್ಣಾದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ನೆನೆಸಿರ್ತಕ್ಕಂಥ ಓಟ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಫ್ಲೆಕ್ಸ್ ಸೀಡ್ ಪೌಡರು, ಪಂಪ್ಕಿನ್ ಸೀಡ್ ಪೌಡರ್ನ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದು ಹಾಲು ಬೇಕಾದರೂ ನೀವು ಆಡ್ಕೊಂಡು ಮಾಡ್ಕೊಳ್ಬೋದು. ನಾನು 3 ಸ್ಪೂನಷ್ಟು ಓಟ್ಸ್ನ ತೊಗೊಂಡಿದ್ದೀನಿ ಅಷ್ಟೇ. ಸೊ ಫ್ರೂಟ್ಸ್ ಎಲ್ಲ ಇರುತ್ತೆ, ಡ್ರೈ ಫ್ರೂಟ್ಸ್, ನಟ್ಸ್ ಎಲ್ಲ ಯೂಸ್ ಮಾಡ್ಕೊಳ್ತೀವಿ ಅಲ್ವಾ, ಸೊ ಸಾಕು ಅಂತ ಹೇಳಿಬಿಟ್ಟು ಅದೇ ಫುಲ್ ಕ್ಯಾಲೋರೀಸ್ ಇರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಒಂದು ಅಟ್ಲೀಸ್ಟ್ 250-300 ಕ್ಯಾಲೋರೀಸಲ್ಲಿ ಮುಗಿಸ್ಕೊಳ್ಳೋ ಅಂಥದ್ದು. ದಿನಕ್ಕೆ ಇಷ್ಟು ಕ್ಯಾಲೋರೀಸ್ ಅಂತ ನೋಡಿಕೊಂಡು ವೆಯ್ಟ್ ಲಾಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದೇ ಸಲ ತಿನ್ನೋ ಅವಶ್ಯಕತೆ ಇಲ್ಲ, ಒಂದು 6 ಮೀಲ್ಸ್ನ ಮಾಡ್ಕೊಳ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿ ನೀರಾಗಿರ್ಬೋದು, ಅದಾದಮೇಲೆ ಡ್ರೈ ಫ್ರೂಟ್ಸ್ ತಿನ್ನೋದು ಅಥವಾ ನಟ್ಸ್ ತಿನ್ನೋದು, ತುಂಬ ಗ್ಯಾಪ್ ಕೊಡಬಾರ್ದು. ಎದ್ದು ಒಂದು 2 ಅವರ್ ಅಷ್ಟರಲ್ಲಿ ಟಿಫನ್ ಮಾಡ್ಕೊಳ್ಳೋದು, ಇಲ್ಲ ಓಟ್ಸ್ ಮಾಡ್ಕೊಳ್ಬೋದು, ಇಲ್ಲ ಚಪಾತಿ ಮಾಡ್ಕೊಳ್ಬೋದು, ರೊಟ್ಟಿ ಮಾಡ್ಕೊಳ್ಬೋದು. ಆ ಥರ ಒಂದು ಪ್ರೋಟೀನ್ ಎಲ್ಲ ಮೀಲಲ್ಲೂ ಒಂದು ಪ್ರೋಟೀನ್ನ ಇಟ್ಕೊಳ್ಳಿ. ಬೆಳಗ್ಗೆ ಮೊಸರು ತೊಗೊಂಡ್ರೆ ಮಧ್ಯಾಹ್ನ ಪನ್ನೀರ್ ಅಥವಾ ತೋಫು ಅಥವಾ ಸೋಯಾ ಚಂಕ್ಸು, ಚಿಕನ್ ನಾನ್ ವೆಜ್ ತಿನ್ನೋದಾದರೆ ಚಿಕನ್ನು, ಫಿಶು ಎಲ್ಲ ತಿನ್ಕೊಂಡು ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು. ಪ್ರತಿ ಮೀಲಲ್ಲೂ ಒಂದು ಪ್ರೋಟೀನ್ನ ಸೇರಿಸ್ಕೊಂಡ್ರೆ ತುಂಬ ಬೇಗ ವೆಯ್ಟ್ ಲಾಸ್ ಆಗ್ತೀವಿ ಅಂತ ಹೇಳ್ತಾರೆ. ಮಸಲ್ ಗೇನ್ ಮಾಡ್ಬೋದು, ಹಾಗೆ ಫ್ಯಾಟ್ನ ಕಮ್ಮಿ ಮಾಡ್ಕೊಳ್ಬೋದು. ಕ್ಯಾಲೋರೀಸ್ ಬೇಗ ಕಮ್ಮಿ ಆಗುತ್ತೆ ನಾವು ಪ್ರೋಟೀನ್ ಎಲ್ಲ ಮೀಲಲ್ಲೂ ಸೇರಿಸ್ಕೊಳ್ಳೋದ್ರಿಂದ. ಸೊ ನಾನಿವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಹಾಕ್ಕೊಂಡು ಮಾಡ್ಕೊಳ್ತೀನಿ. ಬೆಳಗ್ಗೆ ಹೊತ್ತು ಜಾಸ್ತಿ ಟೈಮ್ ಇರಲ್ಲ, ರೈಸ್ ಆ್ಯಂಡ್ ಸಾಂಬಾರ್ ಕೂಡ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಇಷ್ಟೇ ನಾನು ಮಸಾಲನ ಯೂಸ್ ಮಾಡೋದು. ಕಸೂರಿ ಮೇಥಿ ಎಲ್ಲ ಈ ಥರ ರೈಸ್ ಬಾತ್ಗಳಲ್ಲೆಲ್ಲ ನೀವು ಕಸೂರಿ ಮೇಥಿನ ಹಾಕ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಆ ಫ್ಲೇವರು, ಮತ್ತು
ಆ ಬಿರಿಯಾನಿ ಟೇಸ್ಟನ್ನೇ ಚೇಂಜ್ ಆಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಸೊ ನಾನು ಈ ಥರ ತಪ್ಲಿಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನನ್ನ ಮನೆಯಲ್ಲೇ ಮಾಡ್ಕೊಂಡಿರೋ ಬಿರಿಯಾನಿ ಮಸಾಲ, ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಳ್ತೀನಿ. ಇಷ್ಟೇ ಸಿಂಪಲಾಗಿ ಆಗೋಗ್ಬಿಡುತ್ತೆ ನಮ್ಮ ರೈಸ್ ಬಾತ್ ಅಂತ ಹೇಳ್ಬೋದು. ಈ ಬಿರಿಯಾನಿ ಮಸಾಲ ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟ್ ಕೂಡ ಇರುತ್ತೆ, ಹಾಗೆ ಬೇಗ ಕೂಡ ಮಾಡ್ಕೊಳ್ಬೋದು, ಬೇರೆ ಏನು ಬೇಕಾಗಿರಲ್ಲ. ಆ್ಯಂಡ್ ನನ್ನ ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು. ಬ್ರೇಕ್ಫಾಸ್ಟು ದೀಪುಗೋಸ್ಕರ ಮಾಡಿದ್ದು, ನನ್ನ ಸ್ಮೂತಿ ಅಷ್ಟೇ ತೊಗೊಂಡಿದ್ದು ಬೆಳಗ್ಗೆ. ಆ್ಯಂಡ್ ಲಂಚ್ಗೆ ತರಕಾರಿ ಬೇಳೆ ಸಾಂಬಾರನ್ನ ಮಾಡಿಕೊಂಡು ಇಲ್ಲೊಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಓಟ್ಸು, ಅದನ್ನು ಹಾಲಲ್ಲಿ ನೆನೆಸಿದ್ದೀನಿ. ಆವಾಗ ಸ್ವಲ್ಪ ಕ್ರೀಮ್ ಥರ ಆಗುತ್ತೆ, ಅದಕ್ಕೆ ಸ್ವಲ್ಪ ಹನಿ ಮತ್ತು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಓಟ್ಸ್ ಪ್ಯಾಕು, ಇದು ಅಷ್ಟೇ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಓಟ್ಸಲ್ಲಿ ಇದು ಎಲ್ಲ ಸ್ಕಿನ್ಗೂ ಮ್ಯಾಚ್ ಆಗುತ್ತೆ. ನಾವು ಸೆನ್ಸಿಟಿವ್ ಸ್ಕಿನ್ ಯೂಸ್ ಮಾಡ್ಬೋದು ಅಂದರೆ ಎಲ್ಲರಿಗೂ ಓಕೆ. ಸ್ಕಿನ್ನ ಸ್ಮೂತ್ ಆ್ಯಂಡ್ ಬ್ರೈಟ್ ಮಾಡುತ್ತೆ, ತುಂಬ ವೈಟ್. ಇದು ಹಾಕ್ಬಿಟ್ಟು ನೋಡಿ ಆಮೇಲೆ ಎಷ್ಟು ಚೆನ್ನಾಗಿ ವೈಟ್ ಆಗಿರುತ್ತೆ ನಿಮ್ಮ ಸ್ಕಿನ್ನು ಅಂತ ಹೇಳ್ಬಿಟ್ಟು. ಸ್ಪಾ ಲೈಕ್ ಗ್ಲೋನ ಮನೆಯಲ್ಲೇ ಕೊಡ್ತಕ್ಕಂಥದ್ದು. ನಾನು ಯಾವ್ದ್ಯಾವ್ದನ್ನ ಯೂಸ್ ಮಾಡ್ತೀನಿ ಡೈಲಿ ಬೇಸಿಸಲ್ಲಿ ಅಂದರೆ, ಮತ್ತೆ ಮತ್ತೆ ನನಗೆ ಯಾವಾಗ ಫಂಕ್ಷನ್ ಇದ್ದಾಗೆಲ್ಲ ನಾನು ಏನೇನು ಯೂಸ್ ಮಾಡ್ತೀನಿ ಅದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ, ಯೂಸ್ ಆಗ್ಬೋದು ಅಂತ ಹೇಳಿ. ಎಲ್ಲ ಸುಂದ ಇದರ ಅಪ್ಲೈ ಮಾಡಿ ಒಂದು 10-15 minutes ಬಿಟ್ಟು ಜಸ್ಟ್ ಈ ಥರ ಲೈಟಾಗಿ ಸ್ಕ್ರಬ್ ಮಾಡಿ ವಾಶ್ ಮಾಡ್ಕೊಳ್ಳೋವಂಥದ್ದು. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಂದು ಬ್ರೈಟ್ ಸಖತ್ ವೈಟಾಗಿ ಸ್ಮೂತಾಗಿ ಆಗಿರುತ್ತೆ ಸ್ಕಿನ್ನು. ಒಂದ್ಸಲ ಯೂಸ್ ಮಾಡಿಬಿಟ್ಟು ನೋಡಿ ಆ್ಯಂಡ್ ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆನಾ. ಇದಕ್ಕೇನಿಲ್ಲ, ಓಟ್ಸು ಮತ್ತು ಹಾಲಲ್ಲಿ ನೆನೆಸಿದ್ರೆ ಅದು ಮೆಟ್ಟಗಾಗುತ್ತಲ್ವ, ಅದನ್ನು ಜಸ್ಟ್ ಮ್ಯಾಶ್ ಥರ ಮಾಡಿಬಿಟ್ಟು ಸ್ವಲ್ಪ ಟರ್ಮರಿಕ್ ಅರಿಶಿನ ಕೊಂಬು ನಿಮ್ಮ ಹತ್ರ ಇದೆ ಹಸಿದು ಅಂತ ಹೇಳಿದ್ರೆ ಅದನ್ನು ತೆಗೆದು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಜೊತೆಗೆ ಸ್ವಲ್ಪ ಹನಿ ಹಾಕ್ಕೊಂಡಿದ್ದೀನಿ. ಇಷ್ಟೇ ಸಿಂಪಲ್ ಆ್ಯಂಡ್ ಈಸಿ. ಜಸ್ಟ್ ಈ ಥರ ಅಪ್ಲೈ ಮಾಡಿಕೊಂಡು ಫೇಸ್ ವಾಶ್ ಮಾಡುವಾಗ ಜಸ್ಟ್ ಸ್ಕ್ರಬ್ ಮಾಡಿಬಿಟ್ಟು ಲೈಟಾಗಿ ವಾಶ್ ಮಾಡ್ಕೊಳ್ಳೋ ಅಂಥದ್ದು. 15 minutes ಆಗಿದೆ, ಇವಾಗ ಲೈಟ್ ಒಣಗಿದೆ. ಇದು ಸ್ಕ್ರಬ್ ಮಾಡ್ಕೊಳ್ಳೋ ಅಂಥದ್ದು ನಾನು ಹಾಗೆ ಮಾಡ್ಕೊಳ್ತಾ ಇದ್ದೆ, ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಿದ್ದೀನಿ. ಸೊ ಲೈಟಾಗಿ ಈ ಥರ ಸ್ಕ್ರಬ್ ಮಾಡೋದು. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ, ಹತ್ರದಿಂದನೇ ತೋರಿಸ್ತೀನಿ ನೋಡಿ. ಸುಮ್ಮನೆ ಹೇಳೋದಲ್ಲ, ನೀವು ಯೂಸ್ ಮಾಡಿಬಿಟ್ಟು ನೋಡಿ, ನಿಜವಾಗ್ಲೂ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಒಂದು ಬ್ರೈಟ್ ಆ್ಯಂಡ್ ಸಾಫ್ಟಾಗಿ ಫೀಲ್ ಆಗುತ್ತೆ ಇದು ಮಾಡ್ಕೊಂಡಾದ್ಮೇಲೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಇನ್ನು ಯಾವ ಥರ ವಿಡಿಯೋಸ್ ಬೇಕು ನನಗೆ ಕಮೆಂಟಲ್ಲಿ ತಿಳಿಸಿ, ಆದಷ್ಟು ಟ್ರೈ ಮಾಡಿ. ಅಂದರೆ ನನಗೇನು ಗೊತ್ತು ಅದನ್ನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹೆಲ್ಪ್ಫುಲ್ ಆಗ್ಬೋದು ಅಲ್ವಾ? ನಾವು ಈ ಥರ ಹೆಲ್ದಿಯಾಗಿ ಎಲ್ಲ ಮಾಡ್ಕೊಳ್ತೀವಿ ಅಂದರೆ ಅದರಿಂದ ಏನಪ್ಪ ಅಂದರೆ ವೆಯ್ಟ್ ಲಾಸ್ ಅಂತ ಅಲ್ಲ, ಹೆಲ್ದಿಯಾಗಿ ಊಟ ಮಾಡೋದ್ರಿಂದ ಬರೀ ವೆಯ್ಟ್ ಲಾಸ್ ಅಂತ ಅಲ್ಲ, ನಾವು ಫುಲ್ಲಾಗಿ ಎನರ್ಜೆಟಿಕ್ ಆಗಿರ್ತೀವಿ, ದಿನ ಪೂರ್ತಿ ಎಲ್ಲದನ್ನು ನಾವೇ ಮೇಂಟೈನ್ ಮಾಡ್ಕೊಳ್ಬೋದು. ಸೊ ಅದಕ್ಕೋಸ್ಕರ ಅಷ್ಟೇ. ಆ್ಯಂಡ್ ಹೋಪ್ ದಿಸ್ ವಿಡಿಯೋ ವಿಲ್ ಬಿ ಹೆಲ್ಪ್ಫುಲ್ ಅಂದ್ಕೊಂಡು ಇವತ್ತಿನ ವ್ಲಾಗಲ್ಲಿ ಎಂಡ್ ಮಾಡ್ತಿದ್ದೀನಿ. ಗೊತ್ತಲ್ವಾ ಇಷ್ಟ ಆಗಿದೆ? ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ಬಿಟ್ಟು ನೋಡಿ ಅಂತ ಹೇಳ್ತಾ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.